ಸ್ನೇಹಿತರೆ ನೀ ಸೌದಿ ಅರೇಬಿಯಾದಲ್ಲಿ ಅಥವಾ ಮುಸಲ್ಮಾನ ಕಂಟ್ರಿಗಳಲ್ಲಿ ಅವನು ಹಿಂದೂನೇ ಆಗಿರಲಿ ಮುಸಲ್ಮಾನನೇ ಆಗಿರಲಿ ಅಲ್ಲಿ ಹೋದ ಮೇಲೆ ನಾವು ಇಂಡಿಯಾದವರು ಅಂತ ಅಲ್ಲಿ ಕೂತ್ಕೊಂಡು ಪಾಕಿಸ್ತಾನದವನು ಯಾರಾದರೂ ಬಂದ್ರೆ ನೀನು ಪಾಕಿಸ್ತಾನ ನಾನು ಇಂಡಿಯಾ ಅಂತ ಮಾತಾಡ್ತಾರೆ ಬಿಟ್ರೆ ಏಯ್ ನೀನು ಇಂಡಿಯಾದ ಮುಸ್ಲಿಂ ನೀ ಇಂಡಿಯಾದ ಹಿಂದೂ ಅಂತ ಮಾತಾಡ್ತಾರೆ ಅದೇ ಅವರಿಬ್ರು ನಮ್ಮ ಮಂಗಳೂರಿಗೆ ಬಂದ್ಬಿಟ್ರೆ ಅಥವಾ ನಮ್ಮ ದೇಶಕ್ಕೆ ಬಂದ್ಬಿಟ್ರೆ ನೀನು ಮುಸ್ಲಿಂ ನಾನು ಹಿಂದೂ ಹೇಗಿದೆ ನೋಡಿ ಸ್ಥಳದ ಮೇಲೆ ಇವರ ಭಾವನೆಗಳ ಬದಲಾವಣೆಗಳು ಮನುಷ್ಯನೇ ಹೀಗೆ ಸಂಬಂಧಗಳನ್ನು ಲಾಭಕ್ಕೆ ಮಾತ್ರ ಲೆಕ್ಕ ಹಾಕ್ತಾನೆ ಅವನು ಗೊತ್ತಿದೆ ಮಂದಿರಗಳನ್ನು ಕಟ್ಟೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಮಸೀದಿಗಳ ನಿರ್ಮಾಣದಿಂದನೂ ಏನು ಪ್ರಯೋಜನ ಇಲ್ಲ ಅಂತ ಇದು ಇಲ್ಲಿನ ರಾಜಕೀಯ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾವು ನೀವು ಹಿಂದೂ ಮುಸಲ್ಮಾನ ಹೊರದೇಶಕ್ಕೆ ಹೋದಾಗ ನಾವು ಹೇಗೆ ಸ್ನೇಹಿತರಾಗ್ತೀವಿ ಬಂಧುಗಳಾಗ್ತೀವಿ ಅದೇ ಭಾರತದಲ್ಲಿದ್ದಾಗ ನೀನು ಮತ್ತು ನಾನು ವಿರುದ್ಧ ಧರ್ಮದವರು ನೀನು ಮತ್ತು ನಾನು ಶತ್ರುಗಳು ಅನ್ನೋ ಯೋಚನೆಗಳನ್ನು ನಾವು ಮಾಡ್ತೀವಿ ಅದೇ ರಾಜಕೀಯ ಅದೇ ಇಲ್ಲಿನ ರಾಜಕಾರಣ ಸಿಂಪಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಅದೇ ನೀವು ಹೋಗೋ ಪ್ರದೇಶದಲ್ಲಿರುವಂತಹ ರಾಜಕೀಯ ಆಡಳಿತ ತುಂಬಾ ಬದಲಾವಣೆಗಳಿರೋದ್ರಿಂದ ಇವೆಲ್ಲದರ ಹೊರತಾಗಿ ಅಲ್ಲಿ ಆಡಳಿತ ನಡೆಸೋದ್ರಿಂದ ಇವೆಲ್ಲ ಮೋಡೆಗಳನ್ನು ಮೀರಿ ಅಲ್ಲಿನ ಜನಜೀವನ ನಡೆಯುತ್ತಿರೋದ್ರಿಂದ ನೀವುಗಳು ಅಲ್ಲಿ ಭಾವೈಕ್ಯತೆಯಿಂದ ಪ್ರೀತಿಯಿಂದ ಈ ಬಗ್ಗೆ ಕಲ್ಪನೆ ಕೂಡ ಮಾಡದಂಗೆ ಬದುಕ್ತೀರ ಅದೇ ಇಲ್ಲಿ ಬಂದಾಗ ನೀ ಹಿಂದೂ ನೀ ಮುಸ್ಲಿಂ ನೀ ಕ್ರೈಸ್ತ ಇದು ಹಿಂದೂ ರಾಷ್ಟ್ರ ನೀವು ಪಾಕಿಸ್ತಾನಕ್ಕೆ ಹೋಗಿ ಯಾಕೆ ಹೀಗೆ ಅಂದ್ರೆ ಅದೇ ರಾಜಕಾರಣ ಇಲ್ಲಿನ ರಾಜಕಾರಣ ಜನರನ್ನ ಧರ್ಮದ ಆಧಾರದಲ್ಲಿ ನಿರಂತರವಾಗಿ ವಂಚಿಸ್ತಾ ಬಂದಿದೆ ಅದನ್ನ ದಯವಿಟ್ಟು ತಲೆ ಹಾಕೊಳ್ಳಿ ರಾಜಕಾರಣ ತನ್ನ ಸ್ವಾರ್ಥಕ್ಕಾಗಿ ಧರ್ಮಗಳನ್ನ ಜಾತಿಗಳನ್ನ ಅಸ್ತ್ರಗಳಾಗಿ ಮಾಡ್ಕೊಂಡಿದೆ ಯಾಕೆ ಹೀಗೆ ಈಶ್ವರಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಸಲ್ಮಾನರ ಓಟು ಪಡೆದು ಗೆದ್ದ ಶಾಸಕರು ಹಿಜಡಗಳು ಅಂತ ಈಶ್ವರಪ್ಪನಿಗೆ ಮುಸಲ್ಮಾನರ ಓಟು ಬಿದ್ದಿಲ್ವಾ ಒಬ್ಬನು ಹಾಕಿಲ್ವಾ ಖಂಡಿತ ಹಾಕಿರ್ತಾರೆ ಹಾಗೆ ಈಶ್ವರಪ್ಪ ಏನಾದ ಅದು ಬಿಡಿ ಮೆದುಳಿಗೂ ನಾಲ್ಗೆಗೂ ಕನೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಅಲ್ಲ ಈಶ್ವರಪ್ಪ ಏನ್ ಕನೆಕ್ಟ್ ಇಲ್ಲ ಬುದ್ಧಿ ಇಲ್ಲ ಓಹೋ ಬುದ್ಧಿ ಇಲ್ಲದೆ ಇಷ್ಟು ವರ್ಷ ರಾಜಕಾರಣ ಮಾಡಕ್ ಆಗಲ್ಲ ಸ್ವಾಮಿ ಅಲ್ಲೇನೋ ಒಂದು ಲಾಭದ ಲೆಕ್ಕಾಚಾರ ಆತನಿಗೆ ಮುಸಲ್ಮಾನರು ಅವನನ್ನ ವಿರೋಧಿಸಬೇಕು ಅದರ ಮೂಲಕ ಮಾರ್ಕೆಟಿಂಗ್ ಆಗಬೇಕು ಅಷ್ಟೊತ್ತಿಗೆ ಈಶ್ವರಪ್ಪನ ಹೆಸರು ದೇಶದಲ್ಲಿ ಸ್ವಲ್ಪ ಓಡಾಡುತ್ತೆ ಅಪ್ಪ ಈಶ್ವರಪ್ಪ ಅಂತ ಒಬ್ಬ ಶಿವಮೊಗ್ಗದಲ್ಲಿ ಇದಾನಪ್ಪ ಅಂತ ದೊಡ್ಡವರಿಗೆ ಗೊತ್ತಾಗ್ಬೇಕು ಏನ ಸ್ಥಾನಮಾನದ ಅಪೇಕ್ಷೆ ಇದನ್ನ ಅರ್ಥ ಮಾಡ್ಕೋಬೇಕು ಸಿಂಪಲ್ ಇವೆಲ್ಲ ರಾಜಕಾರಣ ನಮ್ಮನ್ನ ಹೇಗೆ ವಂಚಿಸ್ತಿದೆ ಅಂತ ನಾವು ಈ ದೇಶವನ್ನ ಬಿಟ್ಟು ಹೊರದೇಶದಲ್ಲಿ ಮೀಟ್ ಆದಾಗ ನಾವು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಬಂಧು ಬಳಗ ನಮ್ಮ ದೇಶಕ್ಕೆ ಬಂದ ಕೂಡಲೇ ನೀನ್ ಹಿಂದೂ ನಾ ಮುಸ್ಲಿಂ ಹೊಡಿರೋ ಬಡಿರೋ ಕಡಿರೋ ಇದೇ ತಾನೆ ಸಾವಿರಾರು ಕಿಲೋಮೀಟರ್ ಆಚೆ ಒಂದು ಮನಸ್ಥಿತಿ ಸಾವಿರಾರು ಕಿಲೋಮೀಟರ್ ಈಚೆ ಒಂದು ಮನಸ್ಥಿತಿ ಇದೇ ನಮ್ಮ ಮಾನಸಿಕತೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಯಾರಿಗೂ ಶತ್ರುಗಳಲ್ಲ ಆಕಾರದಲ್ಲೂ ಒಂದೇ ತರ ಇದೀವಿ ರಕ್ತನೂ ಅದೇ ಹೊಡೆದಾಗ ನಾವು ಯಾವ ಧರ್ಮದಲ್ಲಿ ಬೆಳೆದಿರ್ತೀವೋ ಆ ಧರ್ಮವನ್ನು ನಾವು ಫಾಲೋ ಮಾಡಬೇಕು ಮಾಡ್ಕೊಂಡಿದ್ದೀವಿ ಕೊಲೆ ಆಗುವಂತಹ ತಪ್ಪುಗಳನ್ನ ನಾವೇನ್ ಮಾಡಿದ್ದೀವಿ ಇಲ್ವಲ್ಲ ಏನಾದರೂ ಲಾಭ ಇದೆಯಾ ಕೊಂದವನು ಸುಖವಾಗಿದ್ದಾನ ಅವನ ಕುಟುಂಬದ ಪರಿಸ್ಥಿತಿ ಏನಾಗಿರಲ್ಲ ಮಂಗಳೂರಲ್ಲಿ ಬಶೀರ್ ಕೊಲೆ ಆಯ್ತು ದೀಪಕ್ ಕೊಲೆ ಆಯ್ತು ಈ ತರ ಎಷ್ಟೋ ಕೊಲೆಗಳಾಗೋಯ್ತು ಅವ್ರ ಕುಟುಂಬನ ಒಂದ್ಸಲ ಹೋಗಿ ಮಾತಾಡಿಸಿ ಒಂದೇ ಒಂದ್ಸಲ ಹೋಗಿ ಮಾತಾಡಿಸ್ಕೊಂಡು ಬನ್ನಿ ನೋಡೋಣ ನಿಮಗೆ ಗೊತ್ತಾಗುತ್ತೆ ಕೊಲ್ಲುವವನು ಮತ್ತು ಕೊಲೆಯಾಗುವವನು ಇಬ್ಬರು ಅವರವರ ಬದುಕನ್ನ ಮುಗಿಸಿ ಹೊರಟಿರ್ತಾರೆ ಆದ್ರೆ ಪ್ರತಿನಿತ್ಯ ಸಾಯುವಂತಹ ಅವರ ಕುಟುಂಬ ಒಂದೇ ಒಂದ್ಸಲ ಯೋಚನೆ ಮಾಡಿ ಇಲ್ಲಿನ ರಾಜಕಾರಣ ಆರೇಳು ದಶಕದಿಂದ
ಇದೇ ರೀತಿಯಾಗಿ ವಂಚಿಸ್ತಾ ಬಂದಿದೆ. ಇದು ಮುಂದುವರಿಯುತ್ತೆ. ಒಂದು ವೇಳೆ ಇದು ಮುಂದುವರಿಬಾರದು ಅನ್ನೋದೇ ನಮ್ಮ ನಿರ್ಧಾರ ಆಗಬೇಕಾದ್ರೆ ನಾವು ಆ ಮಾನಸಿಕತೆಯಿಂದ ಹೊರಗೆ ಬರಬೇಕು. ನೀವು ಬರ್ತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ.